ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿರುವಂತಹ ಸರ್ಕಾರದ ಬಗ್ಗೆ ಕೈ ಮತ್ತು ಜೆಡಿಎಸ್ ಪಕ್ಷಗಳು ಮೆಚ್ಚುಗೆ ವ್ಯಕ್ತಪಡಿಸಿರಬೇಕು, ಹೀಗಾಗಿ ಮೂರು ಪಕ್ಷಗಳ ಸರ್ಕಾರ ಅಸ್ತಿತ್ವದಲ್ಲಿದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿರ್ಬೋದು ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಇನ್ನು ಪಕ್ಷದ ನಾಯಕರು ಸರ್ಕಾರ ಮತ್ತು ಬಿಜೆಪಿಯ ವಿರುದ್ಧವೇ ಹೇಳಿಕೆಯನ್ನು ನೀಡಿದರೆ ಸಹಿಸೋದಿಲ್ಲ, ಆದರೆ ಎಲ್ಲ ಹೇಳಿಕೆಗಳಿಗೂ ಪಕ್ಷ ಪ್ರತಿಕ್ರಿಯೆ ಕೊಡಬೇಕು ಅಂತೇನಿಲ್ಲ ಅಂತ ಸಿಟಿ ರವಿ ಹೇಳಿದರು. ಸರ್ಕಾರ ಇರೋದು ಯಡಿಯೂರಪ್ಪನವ್ರ ನೇತೃತ್ವದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಮೂರು ಪಕ್ಷದಿಂದ ಜನ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು ಬಂದಿದ್ದಾರೆ ನಿಜ. 18 ಜನ ರಾಜೀನಾಮೆ ಕೊಟ್ಟು ಬೇರೆ ಬೇರೆ ಪಕ್ಷದವ್ರು ಬಂದಿರೋ ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ನನ್ನ ಮಾತಿನ ಮೂಲಕ ನಾನು ವಿವಾದ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಾವಾಗಲೂ ಇತಿಹಾಸದ ಘಟನೆಗಳು ಅವು ಇತಿಹಾಸದಿಂದ ನಮಗೆ ಇತಿಹಾಸದ ಘಟನೆಗಳು ಆಗಾಗ ಅವಲೋಕನ ಮಾಡ್ತಿದ್ರೆ ನಮ್ಮನ್ನ ಲಾಕ್ಡೌನ್ ನಡುವೆನೆ ಯೂತ್ ಕಾಂಗ್ರೆಸ್ ಬೀದಿಗಿಳಿದಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಯೂತ್ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಬ್ರಿಗೇಡ್ ರೋಡ್ನ HP ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದ್ದು ಕ್ರಿಕೆಟ್ ವೇಷವನ್ನು ಧರಿಸಿಕೊಂಡು ವಿನೂತನ ಮಾದರಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜನರನ್ನ ಸುಲಿಗೆ ಮಾಡ್ತಾ ಇದೆ ಈ ರೀತಿಯಾಗಿ ಅಂತೆಲ್ಲ ಹೇಳಿ ಅವರು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ. ಮತ್ತು ಒಂದ್ ಕಡೆ ಉಡುಪಿಯಲ್ಲೂ ಕೂಡ ಅಷ್ಟೇ, ಮಠಾಧೀಶರ ವಿರುದ್ಧದ ಅರ್ಜಿ ವಜಾಗೊಂಡಿದೆ. ಅರ್ಜಿಯನ್ನ ಹಾಕಲಾಗಿತ್ತು, ಅದನ್ನ ಕೋರ್ಟ್ ವಜಾ ಮಾಡಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಆರೋಹಳ್ಳಿ ಬಳಿಯ ಅರಣ್ಯದಲ್ಲಿ ಮಾರಾಮಾರಿ ನಡೆದಿದೆ. ಶಿಕಾರಿಗೆ ತಳ್ಳಿದ್ದವರ ನಡುವೆ ಗಲಾಟೆ ಆಗಿದ್ದು ಸ್ನೇಹಿತನಿಗೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಲಾಗಿದೆ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದ ರವಿ, ಶಾಂತಕುಮಾರ್ ಹಾಗೂ ಸ್ನೇಹಿತರು ಶಿಕಾರಿಗೆ ತೆರಳಿದ್ರು. ಕ್ಷುಲ್ಲಕ ಕಾರಣಕ್ಕೆ ಗೆಳೆಯರ ನಡುವೆ ಜಗಳ ಶುರುವಾಗಿದೆ. ತನ್ನ ಬಳಿ ಇದ್ದಂಥ ನಾಡ ಬಂದೂಕಿನಿಂದ ಸ್ನೇಹಿತ ಶಾಂತಕುಮಾರ್ಗೆ ರವಿ ಎಂಬಾತ ಗುಂಡನ್ನು ಹೊಡೆದಿದ್ದಾನೆ. ಗಾಯಳುವಿಗೆ ಬೇಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಮ್ಯಾನ್ ಹೋಲ್ಗೆ ಬಿದ್ದು ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕೇಂದ್ರದ ಸಫಾರಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ವೆಂಕಟೇಶನ್, ರಾಜ್ಯದ ಅಧ್ಯಕ್ಷ ಶಿವಣ್ಣ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಮ್ಯಾನ್ ಹೋಲ್ನಲ್ಲಿ ಬಿದ್ದು ಸಾವನ್ನಪ್ಪಿರುವಂಥ ಕಾರ್ಮಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸಫಾರಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚೆಕ್ಕನ್ನು ವಿತರಿಸಿದರು. ಬಳಿಕ ಮಾತನಾಡಿದಂಥ ರಾಜ್ಯ ಸಫಾರಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಶಿವಣ್ಣ, ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಲಾಗುತ್ತೆ ಅಂತ ಹೇಳಿದರು. ಉಳಿದ 5 ಸುದ್ದಿಯನ್ನು ನೋಡೋಣ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೋಲಾರ ಜಿಲ್ಲೆ ಮುಳಬಾಗಿಲು ಪಟ್ಟಣದ ಕೋವಿಡ್ ಆಸ್ಪತ್ರೆ ನಾಮಫಲಕದಲ್ಲಿನ ಸ್ಥಳೀಯ ಶಾಸಕ ಎಚ್ ನಾಗೇಶ್ ಅವರ ಫೋಟೋ ತೆರವು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಳೆ ನ್ಯಾಯಾಲಯ ಕಟ್ಟಡವನ್ನು ಆರೋಗ್ಯ ಇಲಾಖೆಗೆ ನವೀಕರಿಸಿದೆ. ಆಸ್ಪತ್ರೆಯಲ್ಲಿ 85 ಆಕ್ಸಿಜನ್ ಸಹಿತ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಆಸ್ಪತ್ರೆಯನ್ನು 3 ದಿನಗಳ ಹಿಂದಷ್ಟೇ ಉದ್ಘಾಟಿಸಿದರು. ಆದರೆ ಆಸ್ಪತ್ರೆ ನಾಮಫಲಕದಲ್ಲಿ ನಾಗೇಶ್ ಅವರ ಭಾವಚಿತ್ರವನ್ನು ಹಾಕಲಾಗಿದೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಶಾಸಕರ ಫೋಟೋವನ್ನು ತೆರವು ಮಾಡುವಂತೆ ಮುಳಬಾಗಿಲು ನಿವಾಸಿ ಕಿಶೋರಿಯನ್ನುವರು ಆಗ್ರಹಿಸಿದ್ದಾರೆ. 3 ಕರಡಿಗಳು ಒಟ್ಟೊಟ್ಟಿಗೆ ಪ್ರತ್ಯಕ್ಷವಾಗಿರುವಂತಹ ಅಪರೂಪದ ದೃಶ್ಯ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮುಂಟಿಪುರ ಗ್ರಾಮದ ಹೊರವಲಯದಲ್ಲಿ ಈ 3 ಕರಡಿಗಳು ರಸ್ತೆ ದಾಟುತ್ತಿರುವಾಗ ಬೈಕ್ ಸವಾರನೊಬ್ಬ ತನ್ನ ಮೊಬೈಲ್ನಲ್ಲಿ ದೃಶ್ಯವನ್ನು ಸೆರೆ ಹಿಡಿದಿದ್ದಾನೆ. ಮುಂಟಿಪುರ ಗ್ರಾಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅಂಚಿನಲ್ಲಿದ್ದು ಆಗಾಗ್ಗೆ ಇಲ್ಲಿ ಪ್ರಾಣಿಗಳು ಕಂಡುಬರುವಂಥದ್ದು ಸಾಮಾನ್ಯವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 18 ರಿಂದ 44 ವರ್ಷದ ಗುಂಪಿನ ಜನರಿಗೆ ನೀಡ್ತಾ ಇರುವಂಥ COVID-19 ಲಸಿಕೆ ಪ್ರಮಾಣ ಪತ್ರದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಫೋಟೋ ಹಾಕಲಾಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ತನ್ನ ಸ್ವಂತ ಸಂಪನ್ಮೂಲಗಳಿಂದ ಲಸಿಕೆ ತಯಾರಿಕಾ ಕಂಪನಿಗಳಿಂದ ನೇರವಾಗಿ
ಖರೀದಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ಇತರೆಡೆ ಇರುವಂತೆ 45 ವರ್ಷಕ್ಕೂ ಮೇಲ್ಪಟ್ಟಂತ ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಫೋಟೋ ಇರುವಂತ ಲಸಿಕೆ ಪ್ರಮಾಣ ಪತ್ರಗಳನ್ನು ನೀಡಲಾಗ್ತಾ ಇದೆ. ಆದರೆ 18 ರಿಂದ 44 ವರ್ಷದೊಳಗಿನವರಿಗೆ ಮಮತಾ ಬ್ಯಾನರ್ಜಿಯವರ ಫೋಟೋ ಇರುವಂತ ಲಸಿಕಾ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗ್ತದೆ. ಯಾಕೆಂದ್ರೆ ಅವರ ರಾಜ್ಯ ಸರ್ಕಾರ ದುಡ್ಡನ್ನು ವ್ಯಯಿಸಿ ತಗೊಳ್ಳಾಗ್ತಾ ಇದೆ ಲಸಿಕೆಯನ್ನು. ಸೊ ಹೀಗಾಗಿ ಅವರ ಫೋಟೋ ಇದೆ, ಇದು ವಿವಾದಕ್ಕೆ ಕಾರಣವಾಗಿದೆ. ಕೊರೋನಾ ಹೆಮ್ಮಾರಿಯಿಂದ ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲದ ಮೇಲೂ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣಿ ಸಂಕುಲ ರಕ್ಷಣೆಗೆ ಕರೆಯನ್ನು ನೀಡಿದ್ದಾರೆ. ಝೂಗಳಲ್ಲಿನ ಪ್ರಾಣಿಗಳನ್ನು ದತ್ತು ಪಡೆಯುವಂತೆ ನಟ ದರ್ಶನ್ ಕೋರಿಕೊಂಡಿದ್ದಾರೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಗದಿ ಆಗಿರುವಂತಹ T20 ವಿಶ್ವಕಪ್ ಟೂರ್ನಿಮೆಂಟ್ ಅನ್ನ ಭಾರತದಿಂದ UAE ಮತ್ತು ಓಮನ್ಗೆ ಸ್ಥಳಾಂತರಕ್ಕೆ ಸಿದ್ಧತೆ ನಡೆದಿದೆ. ದೇಶದಲ್ಲಿನ COVID-19 ಪರಿಸ್ಥಿತಿಯಿಂದಾಗಿ ಸ್ಥಳಾಂತರಕ್ಕೆ ಸಜ್ಜುಗೊಳ್ಳುವಂತೆ BCCI ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಗೆ ಆಂತರಿಕವಾಗಿ ತಿಳಿಸಿದೆ. UAE ಮತ್ತು ಓಮನ್ನಲ್ಲಿ ಪಂದ್ಯಾವಳಿ ನಡೆಸುವುದಕ್ಕೆ BCCIಗೆ ಮನಸ್ಸಿಲ್ಲ ಅಂತ ICCನ ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು UAEನಲ್ಲಿ IPL October 10th ಮುಕ್ತಾಯವಾಗ್ತದೆ. ಅದಾಗಿ 3 ವಾರಗಳ ನಂತರ T20 ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ ಅಂತ ICC ಮಾಹಿತಿಯನ್ನು ನೀಡಿದೆ. ಇವಿಷ್ಟು ಈ ಕ್ಷಣದವರೆಗಿನ